ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ. ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ಆಧಾರ ನೀನೇ ಅಯ್ಯ. ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಮತಿಹೀನನಾಗಿ ನಿನ್ನ ಮರೆತು ದೇವ ದೂರಕ್ಕೆ ಹೋಗದ ಹಾಗೆ, ಮತಿಹೀನನಾಗಿ ನಿನ್ನ ಮರೆತು ದೇವ ದೂರಕ್ಕೆ ಹೋಗದ ಹಾಗೆ, ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ನೀಡಿರುವೆ. ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿರುವೆ. ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ, ಆಧಾರ ನೀನೇ, ಆಧಾರ ನೀನೇ ಅಯ್ಯ. ಡ್ಯಾಡಿ ಆಧಾರ, ಹಾಗೆ ಮುಂಜಾನೆ ವೇಳೆಯಲ್ಲಿ ಸಮರ್ಪಣೆಯೊಂದಿಗೆ ಹಾಡಿ, ನನಗೆ ಆಧಾರ ನೀನೇ. ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಎಂಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಮತಿಹೀನನಾಗಿ ನಿನ್ನ ಮರೆತು ದೂರಕ್ಕೆ ಹೋಗದ ಹಾಗೆ, ಮತಿಹೀನನಾಗಿ ನಿನ್ನ ಮರೆತು ದೂರಕ್ಕೆ ಹೋಗದ ಹಾಗೆ, ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿರುವೆ. ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿರುವೆ. ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ, ಆಧಾರ ನೀನೇ ಅಯ್ಯ, ನನ್ನ ಆಧಾರ ನೀನೇ ಅಯ್ಯ. ನನ್ನ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ನನ್ನ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೇ ಅಯ್ಯ. ಕಷ್ಟದ ಕಡಲಲ್ಲಿ ಮುಳುಗಿ ತೀರದ ಭಯದಲ್ಲಿ ಇರಲು, ಕಷ್ಟದ ಕಡಲಲ್ಲಿ ಮುಳುಗಿ ತೀರದ ಭಯದಲ್ಲಿ ಇರಲು, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀನಿರುವೆ.
ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀನಿರುವೆ. ಆಧಾರ ನೀನೆ ಅಯ್ಯ, ಡ್ಯಾಡಿ ನೋಡಿ ಹೇಳೋಣ, ಆಧಾರ ನೀನೆ ಅಯ್ಯ, ಆಧಾರ ನೀನೆ ಅಯ್ಯ ಡ್ಯಾಡಿ. ನನ್ನ ಆಧಾರ ನೀನೆ ಅಯ್ಯ, ಎಂದಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೆ ಅಯ್ಯ, ನನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೆ ಅಯ್ಯ. ನನ್ ಪ್ರಾಣ ಪ್ರಿಯನೆ ಯೇಸು, ನಿನ್ನ ರಕ್ಷಣೆ ನಿತ್ಯವು ಎನಗೆ, ನನ್ ಪ್ರಾಣ ಪ್ರಿಯನೆ ಯೇಸು, ನಿನ್ನ ರಕ್ಷಣೆ ನಿತ್ಯವು ಎನಗೆ, ತಪ್ಪದೆ ನೀಡಿ ಮುಪ್ಪಿನವರೆಗೆ ಕಾಯುವವನು ನೀನೆ ಅಯ್ಯ, ತಪ್ಪದೆ ನೀಡಿ ಮುಪ್ಪಿನವರೆಗೆ ಕಾಯುವವನು ನೀನೆ ಅಯ್ಯ, ಆಧಾರ ನೀನೆ ಅಯ್ಯ ಡ್ಯಾಡಿ, ಆಧಾರ ನೀನೆ ಅಯ್ಯ, ಆಧಾರ ನೀನೆ ಅಯ್ಯ, ನನ್ನ ಆಧಾರ ನೀನೆ ಅಯ್ಯ, ನನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೆ ಅಯ್ಯ, ನನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೆ ಅಯ್ಯ, ಆಧಾರ ನೀನೆ ಅಯ್ಯ. ಡ್ಯಾಡಿಯನ್ನು ನೋಡಿ ಹೇಳಿ, ಯೇಸಪ್ಪ ನನಗೆ ಆಧಾರ ನೀನೆ, ನಿನ್ ಬಿಟ್ರೆ ನಾನು ನಿನ್ನ ಎಲ್ಲಿಗೆ ಹೋಗ್ಲಿ, ನನ್ಗೆ ಯಾರಿದ್ದಾರೆ? ನೀನೆ ನನಗೆ ಒಳ್ಳೆ ವೈದ್ಯನು, ನೀನೆ ನನಗೆ ಮಮ್ಮಿ, ನೀನೆ ನನಗೆ ಡ್ಯಾಡಿ, ಹಾಲೆಲೂಯ, ನೀನೆ ನನಗೆ ಆಪ್ತನು, ನೀನೆ ನನಗೆ ಮಿತ್ರನು, ಹಾಲೆಲೂಯ. ನನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೆ ಅಯ್ಯ, ನನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೆ ಅಯ್ಯ, ಮತಿಹೀನನಾಗಿ ನಿನ್ನ ಮರೆತು ದೂರಕ್ಕೆ ಹೋಗದ ಹಾಗೆ. ಹೌದು ಡ್ಯಾಡಿ, ನಿನ್ನನ್ನು ಮರೆತು ನಾನು ದೂರ ಹೋಗದ ಹಾಗೆ ಕರ್ತನೆ ನಿನ್ನಲ್ಲೇ ಬಾಳಲು ನನಗೆ ಕೃಪೆ ಕೊಟ್ಟಿದ್ದೀರಿ. ಹೋಗದ ಹಾಗೆ ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿರುವೆ, ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿರುವೆ, ಆಧಾರ ನೀನೆ ಅಯ್ಯ ಡ್ಯಾಡಿ, ಆಧಾರ ನೀನೆ ಅಯ್ಯ, ಆಧಾರ ನೀನೆ ಅಯ್ಯ, ಆಧಾರ ನೀನೆ ಅಯ್ಯ, ನನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೆ ಅಯ್ಯ, ನನ್ ಬಾಳ ಬೆಳಗಿ ಬೆಳಕಾಗಿ. ಡ್ಯಾಡಿಯನ್ನ ಹಾತುಕೊಂಡು ಹೇಳಿ, ನೀನೆ ಅಯ್ಯ, ನನ್ ಬಾಳ ಬೆಳಗಿ ಬೆಳಕಾಗಿರಲು ಆಧಾರ ನೀನೆ ಅಯ್ಯ,
ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀನಿರುವೆ. ಹೌದು ಡ್ಯಾಡಿ, ಅಭಯವ ನೀಡಿ ದಾರಿಯ ತೋರಲು ಹತ್ತಿರಕ್ಕೆ ನೀನಿರುವೆ. ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿರುವೆ. ನಿನ್ನ ಆತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀಡಿರುವೆ. ಆಹಾಹಾಲೆಲುಯಾ, 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 ಆಹಾಹಾಮೇ. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ಡ್ಯಾಡಿಯನ್ನು ನೋಡಿ ಹೇಳಿ, ಡ್ಯಾಡಿ ಐ ಲವ್ ಯು ಡ್ಯಾಡಿ. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ಇನ್ನೊಂದು ಸರಿ ಹೇಳೋಣ ಡ್ಯಾಡಿ. ನಿನ್ನನ್ನೇ ಪ್ರೀತಿ, ಐ ಲವ್ ಯು ಲಾರ್ಡ್, ಐ ಲವ್ ಯು ಜೀಸಸ್. ಗೌರ ಪಾಪಿ ನಾನಾಗಿದ್ದರು ನನ್ನನ್ನು ಪ್ರೀತಿಸಿ ಬಲಿಯಾದೆ. ಗೌರ ಪಾಪಿ ನಾನಾಗಿದ್ದರು ನನ್ನನ್ನು ಪ್ರೀತಿಸಿ ಬಲಿಯಾದೆ. ನನ್ನನ್ನು ಪ್ರೀತಿಸಿ ಬಲಿಯಾದೆ, ನನ್ನನ್ನು ಪ್ರೀತಿಸಿ ಬಲಿಯಾದೆ. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸು. ಕಣ್ಣುಗಳನ್ನು ಮುಚ್ಚಿ ಹೃದಯದ ಆಳದಿಂದ ಹೇಳೋಣ, ಐ ಲವ್ ಯು ಜೀಸಸ್. ನಾನು ಘೋರ ಪಾಪಿ ಅಂತ ಗೊತ್ತಿದ್ದು ನನಗಾಗಿ ನೀನು ಬಲಿಯಾಗಿ ಕತ್ತ ನಿನ್ನ ಮಗನಾಗಿ ಮಾಡ್ಕೊಂಡಿದ್ದೀರಲ್ಲ, ಎಂತಹ ಪ್ರೀತಿ. ಐ ಲವ್ ಯು ಲಾರ್ಡ್. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ನನ್ನ ಜೀವ ಕಾಲವೆಲ್ಲ ನೀನೇ ನನ್ನ ಆಸರೆ. ನನ್ನ ಜೀವ ಕಾಲವೆಲ್ಲ ನೀನೇ ನನ್ನ ಆಸರೆ. ನೀನೇ ನನ್ನ ಆಸರೆ, ನೀನೇ ನನ್ನ ಆಸರೆ. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ಹೌದು ಡ್ಯಾಡಿ, ನಿನ್ನನ್ನೇ ಪ್ರೀತಿಸುವೆ. ಹೌದಪ್ಪ, ನನ್ನ ಯೇಸುವೆ. ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು. ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು. ಸತತ ನನಗೆ ಬಡಿದರು, ಸತತ ನನಗೆ ಬಡಿದರು. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ.
ನಿನ್ನ ವಾಕ್ಯ ಗೂಢಾರ್ಥ ತಿಳಿಯಲು ಕಂಗಳ ನನಗೆ ತೆರೆದಿಹೆ. ನಿನ್ನ ವಾಕ್ಯ ಗೂಢಾರ್ಥ ತಿಳಿಯಲು ಕಂಗಳ ನನಗೆ ತೆರೆದಿಹೆ. ಕಂಗಳ ನನಗೆ ತೆರೆದಿಹೆ. ಕಂಗಳ ನನಗೆ ತೆರೆದಿಹೆ. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ಕಾಡು ಕತ್ತಲ ಕಣಿವೆಯಲ್ಲಿ ನಡೆಯುವಾಗ ಜೊತೆ ನೀನೇ. ಕಾಡು ಕತ್ತಲ ಕಣಿವೆಯನ್ನು ದಾಟುವಾಗ ಜೊತೆ ನೀನೇ. ದಾಟುವಾಗ ಜೊತೆ ನೀನೇ. ದಾಟುವಾಗ ಜೊತೆ ನೀನೇ. ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ಎಸ್ ಡ್ಯಾಡಿ. ಪ್ರೀತಿಸುವೆ, ನನ್ನ ಯೇಸುವೆ. ನಿಮ್ಮನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ಎಷ್ಟೇ ಕಷ್ಟ ಸಂಕಟ ಬಂದರೂ ಸಹ ನಾನು ನಿನ್ನನ್ನು ಬಿಟ್ಟು ದೂರ ಹೋಗಲಾರೆ ಡ್ಯಾಡಿ. ನಾನು ನಿನ್ನನ್ನೇ ಪ್ರೀತಿಸುತ್ತೇನೆ, ನಿನ್ನ ಮಾರ್ಗದಲ್ಲೇ ನಡೆಯುತ್ತೇನೆ ಡ್ಯಾಡಿ. ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನನಗೆ ತಿಳಿಸ್ಕೊಟ್ಟಿದ್ದೀರಿ, ನಿತ್ಯದ ಹಾದಿನ ತೋರಿಸ್ಕೊಟ್ಟಿದ್ದೀರಿ. ಮಾಡಿದರು ಕಷ್ಟ ಸಂಕಟ ಅಲೆಗಳಂತೆ ಸತತ ನನಗೆ ಬಡಿದರು. ಸತತ ನನಗೆ ಬಡಿದರು. ಎಷ್ಟೇ ಕಷ್ಟ ಬಂದ್ರು ನಿನ್ನನ್ನು ಬಿಟ್ಟು ಆಗಲಾರೆ. ಬಡಿದರು ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ಆಹಾ ನಿನ್ನನ್ನೇ ಪ್ರೀತಿಸುವೆ, ನನ್ನ ಯೇಸು. ಡ್ಯಾಡಿ ನೋಡಿ ಹೇಳಿ, ಆಹಾ ನಿಮ್ಮನ್ನೇ. ಐ ಲವ್ ಯು ಫಾದರ್, ಐ ಲವ್ ಯು ಜೀಸಸ್, ಐ ಲವ್ ಯು ಹೋಲಿ ಸ್ಪಿರಿಟ್. ನಿಮ್ಮನ್ನೇ ಪ್ರೀತಿಸುವೆ ಡ್ಯಾಡಿ. ಆಹಾ ನಿಮ್ಮನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ನನ್ನ ಯೇಸುವೆ. ಹಲ್ಲೆಲೂಯಾ. ನಿಮ್ಮನ್ನೇ ಪ್ರೀತಿಸುವೆ, ನನ್ನ ಯೇಸುವೆ. ನನ್ನ ಯೇಸುವೆ. ಹಾಲೆಲೂಯಾ. ಯೇಸುವೆ ನಿಮ್ಮನ್ನೇ ಪ್ರೀತಿಸುವೆ, ಯೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ಹಾಲೆಲೂಯಾ. ನಿನ್ನ ಹಾಗೆ ಯಾರು ಇಲ್ಲ ಡ್ಯಾಡಿ, ನಿಮ್ಮ ಹಾಗೆ ಯಾರು ಇಲ್ಲ ಡ್ಯಾಡಿ, ನಿಮ್ಮ ಹಾಗೆ ಯಾರು ಇಲ್ಲ ಡ್ಯಾಡಿ, ನಿಮ್ಮ ಹಾಗೆ ಯಾರು ಇಲ್ಲ ಡ್ಯಾಡಿ. ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್, ಐ ಲವ್ ಯು ಜೀಸಸ್. ಐ ಲವ್ ಯು ಲಾರ್ಡ್, ಐ ಲವ್ ಯು ಫಾದರ್,
ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ, ತಳ್ಳಲ್ಪಟ್ಟ ಕಲ್ಲುನ ಎತ್ತಿ ನಿಲ್ಲಿಸಿರುವೆ, ನಂಬಿಗಸ್ತನೆಂದು ನನ್ನ ನೆನಸಿ ನವ ಜೀವ ನೀಡಿರುವೆ. ಎಸ್ ಡ್ಯಾಡಿ, ನಂಬಿಗಸ್ತನೆಂದು ನನ್ನ ನೆನಸಿ ನವ ಜೀವ ನೀಡಿರುವೆ, ಓ ಸೇವೆಯ ನೀಡಿರುವೆ. ಹಲ್ಲೆಲೂಯಾ, ಆತ್ಮೀಕ ಜೀವನ ನೀಡಿರುವೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಯೇಸು ಡ್ಯಾಡಿ, ಥ್ಯಾಂಕ್ ಯು ಡ್ಯಾಡಿ, ಓ ಥ್ಯಾಂಕ್ ಯು ಯೇಸು ಡ್ಯಾಡಿ. ಹಲ್ಲೆಲೂಯಾ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನನ್ನ ವಂದಿಸುವ. ಹಲ್ಲೆಲೂಯಾ, ಎಲ್ಲೋ ಯಾವುದಕ್ಕೂ ಪ್ರಯೋಜನವಿಲ್ಲದೆ ಎಲ್ಲೋ ಹಾಳಾಗಿ ಬಿದ್ದಿದ್ದ ನಮ್ಮನ್ನು ಕರ್ತನು ವಿಶೇಷ ಸ್ಥಾನದಲ್ಲಿ ಆತನ ಸಮ್ಮುಖದಲ್ಲಿ ಕುಳಿತುಕೊಳ್ಳುವ ಸೌಭಾಗ್ಯದಲ್ಲಿ, ಆತನ ಮಗನಾಗಿ ಮಗಳಾಗಿ ಬೆಳಗುವಂಥ ಸೌಭಾಗ್ಯದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಈ ನವಜೀವವನ್ನು ಹೊಸ ಜೀವನವನ್ನು ನಮ್ಗೆ ಕೊಟ್ಟಿದ್ದ. ಇದಕ್ಕೆ ಯಾವ ರೀತಿಯಲ್ಲೂ ನಾವು ಅರ್ಹರಲ್ಲ, ಆದರೆ ಕರ್ತನು ವಿಶೇಷ ಕೃಪೆ ತೋರಿಸಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಬರಡು ಭೂಮಿಯಲ್ಲಿದ್ದೇ ನೀ ನನ್ನ ಹುಡುಕಿ ಬಂದೆ, ನಾನು ಬರಡು ಭೂಮಿಯಲ್ಲಿದ್ದೆ ನೀನು ನನ್ನ ಹುಡುಕಿ ಬಂದೆ, ಕಣ್ಮಣಿಯಂತೆ ಕಾದಿರುವೆ ಕಾಲವೆಲ್ಲ ಹೊರುತ್ತಿರುವೆ. ಹೌದು ಡ್ಯಾಡಿ, ಕಣ್ಮಣಿ ಎಂತೆ ಕಾದಿರುವೆ ಕಾಲವೆಲ್ಲ ಹೊರುತ್ತಿರುವೆ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಡ್ಯಾಡಿ ನೋಡಿ ಹೇಳೋಣ, ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಹೌದು ಕರ್ತನೇ, ನನ್ನ ಜೀವನ ಬರಡಾಗಿತ್ತು ಹಾಳಾಗಿತ್ತು, ನನ್ನನ್ನೇ ಹುಡುಕಿ ಬಂದೆ. ಹಲ್ಲೆಲೂಯಾ, ದಿಕ್ಕಿಲ್ಲದೆ ಕಂಗೆಟ್ಟು ಹೋಗಿದ್ದೆ, ನೀ ನನ್ನ ಹುಡುಕಿ ಬಂದೆ. ಹಲ್ಲೆಲೂಯಾ, ನನ್ನನ್ನು ಕಾದಿರುವೆ, ಇಂದಿಗೂ ನನ್ನನ್ನು ಹೊರುತ್ತಿರುವೆ. ವಂದನೆ 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 ಡ್ಯಾಡಿ, ವಂದನೆ. ಓ ಹಲ್ಲೆಲೂಯಾ, ನಿನ್ನ ಅಪಾರವಾದ ಪ್ರೀತಿಯನ್ನೇ ನನಗೆ ಕೊಟ್ಟಿದ್ದೀರಿ ಡ್ಯಾಡಿ. ಓ ನಿಮ್ಮ ಉನ್ನತವಾದಂಥ ಪ್ರೀತಿಯನ್ನು ನನಗೆ ರುಚಿ ನೋಡಿ ನಿಂತು ಕೊಟ್ಟಿದ್ದೀರಿಯಪ್ಪ, ಉನ್ನತ ಪ್ರೀತಿಯ ರುಚಿಯನ್ನು ನನಗೆ ನೀಡಿದ್ದೀರಿ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಉನ್ನತ ಪ್ರೀತಿಯಿಂದ ನನ್ನ ಸೆಳೆದುಕೊಂಡೆ, ನಿನ್ನ ಉನ್ನತ ಪ್ರೀತಿಯಿಂದ ನನ್ನ ಸೆಳೆದುಕೊಂಡೆ, ಅಗಲದಂತೆ ನನ್ನ ಅಪ್ಪಿಕೊಂಡೆ, ಮಗನಾಗಿ ಮಾಡಿಕೊಂಡೆ. ಎಸ್ ಡ್ಯಾಡಿ, ನಿನ್ನ ಬಿಟ್ಟು ಅಗಲದಂತೆ ನನ್ನ ಅಪ್ಪಿಕೊಂಡೆ, ನಿನ್ನ ಮಗನಾಗಿ ಮಾಡಿಕೊಂಡೆ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಎಸ್ ಡ್ಯಾಡಿ, ಸ್ತೋತ್ರ ಸ್ತೋತ್ರ ರಾಜ,
ಸ್ತೋತ್ರ ಏಸು ರಾಜ. ಹಾಲೆಲೂಯಾ. ಅಗಲದಂತೆ ನನ್ನ ಅಪ್ಪಿಕೊಂಡೆ, ನಿನ್ ಮಗನಾಗಿ ಮಾಡಿಕೊಂಡೆ ಡ್ಯಾಡಿ. ಅಗಲದಂತೆ ನನ್ನ ಅಪ್ಪಿಕೊಂಡೆ, ನಿನ್ ಮಗನಾಗಿ ಮಾಡಿಕೊಂಡೆ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಯೇಸು ಡ್ಯಾಡಿ. ಸ್ತೋತ್ರ ಸ್ತೋತ್ರ ರಾಜ, ಓ ಸ್ತೋತ್ರ ಯೇಸು ರಾಜ. ಹಗಲು ರಾತ್ರಿ ಜೊತೆಗೆ ಇದ್ದು ನಡೆಸುತ್ತಿರುವೆ, ಹಗಲು ರಾತ್ರಿ ನನ್ನ ಜೊತೆಗೆ ಇದ್ದು ನಡೆಸುತ್ತಿರುವೆ. ಕದಲುವಾಗಲೆಲ್ಲ ನನ್ನ ಕರ ಹಿಡಿದು ಕಣ್ಣೀರ ಒರೆಸಿರುವೆ. ಹೌದು ಡ್ಯಾಡಿ. ಕದಲಿದಾಗಲೆಲ್ಲ ಕರ ಹಿಡಿದು ನನ್ನ ಕಣ್ಣೀರ ಒರೆಸಿರುವೆ. ಸ್ತೋತ್ರ ಸ್ತೋತ್ರ ರಾಜ ಡ್ಯಾಡಿ, ಸ್ತೋತ್ರ ಯೇಸು ರಾಜ. ಯೇಸಪ್ಪನನ್ನ ನೋಡಿ ಮಾತಾಡ್ರಿ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಸ್ತೋತ್ರ ಸ್ತೋತ್ರ ರಾಜ, ಸ್ತೋತ್ರ ಯೇಸು ರಾಜ. ಥ್ಯಾಂಕ್ ಯು ರಾಜ, ಥ್ಯಾಂಕ್ ಯು ಯೇಸು ರಾಜ. ರೂಬಾ ಕಲ್ಬೌರಿ ಅಂದರ ನಮ್ಮ ಕಲಬೌರಿ ಅಂದ. ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಯೇಸು ಡ್ಯಾಡಿ, ಡ್ಯಾಡಿ ಡ್ಯಾಡಿ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಈ ಶುಭ ದಿನ, ಈ ಮುಂಜಾನೆ ವೇಳೆ ಥ್ಯಾಂಕ್ ಯು, ನೀವು ನಮ್ಮ ಜೊತೆ ಇದ್ದೀರಿ. ಥ್ಯಾಂಕ್ ಯು ಫಾರ್ ಯುವರ್ ಸ್ವೀಟ್ ಪ್ರೆಸೆನ್ಸ್. ವಿ ಲವ್ ಯು ಜೀಸಸ್, ವಿ ಲವ್ ಯು ಫಾದರ್, ವಿ ಲವ್ ಯು ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಯಾಕೋಬನ ಪತ್ರಿಕೆ 4:7 ತಗೊಳ್ಳೋಣ. ಯಾಕೋಬ 4:7. ಯಾಕೋಬ 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನನ ತಂತ್ರಗಾರಿಕೆಗಳ ವಿಚಾರವಾಗಿ ಕಳೆದ ದಿನ ನಾವು ಧ್ಯಾನ ಮಾಡ್ತಾ ಇದ್ವಿ. ಸೈತಾನನು, ಅವನು ಸಾಮರ್ಥ್ಯ ಇಲ್ಲದವನು, ಎಲ್ಲ ಬಲವನ್ನು ಕಳ್ಕೊಂಡವನು, ಸೋಲಿಸಲ್ಪಟ್ಟವನು, ಅಟರ್ಲಿ ಡಿಫೀಟೆಡ್. ಆದರೆ ಅವನ ತಂತ್ರಗಾರಿಕೆಯಿಂದ ಇವತ್ತು ಅನೇಕರನ್ನು ವಂಚಿಸ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ಅನ್ಇನ್ವೈಟೆಡ್ ಗೆಸ್ಟಾಗಿ, ನಾವು ಕರೆಯದೇನೆ, ಸನ್ನಿವೇಶ ಸಂದರ್ಭ ನೋಡಿ, ಸಮಯ ನೋಡಿ, ಹೊಂಚು ಹಾಕಿ ಯಾರನ್ನ ನುಂಗ್ಲಿ ಅಂತ ಗರ್ಜಿಸುವ ಸಿಂಹದಾಗಿ, ಸಿಂಹ ಅಲ್ಲ, ಸಿಂಹದ ಹಾಗೆ ಹೊಂಚು ಹಾಕಿ ಸಮಯದ ಸಂದರ್ಭದಲ್ಲಿ ಮನುಷ್ಯರ ಜೀವಿತವನ್ನು ಪ್ರವೇಶ ಮಾಡ್ತಾನೆ. ಹೇಗೆ ಪ್ರವೇಶ ಮಾಡ್ತಾನೆ ಅಂತ ಕೂಡ ಕಳೆದ ವಾರದಲ್ಲಿ ನಾವು ನೋಡಿದೆವು. ಆತನು ಮೊದಲು ಎಂಟ್ರಿ ಕೊಡೋದೇ ಮನುಷ್ಯನ ಮನಸ್ಸಿಗೆ. ಇದೇ ಮನುಷ್ಯನ ಬ್ಯಾಟಲ್ ಫೀಲ್ಡ್. ಅಲ್ಲಿ ನಾವು ಹೋರಾಟ ಮಾಡಿ ಅವನ್ನ ಗೆದ್ಕೊಂಡ್ಬಿಟ್ರೆ, ಮನಸ್ಸಿನಲ್ಲಿ ಇರುವಾಗಲೇ ಅವನ್ನ ನಾವು ಗೆದ್ದುಬಿಟ್ರೆ, ಮನಸ್ಸಿಗೆ ಬಂದಾಗಲೇ ಅವನ್ನ ಓಡಿಸ್ಬಿಟ್ರೆ ನಾವು ಗೆದ್ವಿ. ಇಲ್ಲಾಂದರೆ
ಅವನು ತನ್ನ ಚೇಷ್ಟೆಯನ್ನು ನಮ್ಮ ಜೀವಿತದಲ್ಲಿ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೊರಿಂಥದವರಿಗೆ ಪೌಲನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ಅಧ್ಯಾಯ 3ರಿಂದ 5ರವರೆಗೆ ನಾವು ಮೊದಲೇ ಓದಿದ್ದೇವೆ, ಇನ್ನೊಂದು ಸಾರಿ ಓದ್ರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 10ನೇ ಅಧ್ಯಾಯ 3ರಿಂದ 5ರವರೆಗೆ 2 ಕೊರಿಂಥ 10:3-5 ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂಥವುಗಳಾಗಿವೆ. ಯೋಜನೆಗಳನ್ನು, ಸೈತಾನನ ಯೋಜನೆಗಳನ್ನು ಕೆಡವಿ ಹಾಕುವಂಥದ್ದಾಗಿದೆ. ನಾವು ವಿತರ್ಕಗಳನ್ನು ಚೆನ್ನಾಗಿ ಗಮನಿಸಬೇಕು. ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಸೈತಾನ ಎಲ್ಲ ಪ್ಲಾನ್ ಪರ್ಪಸ್ ಎಲ್ಲವನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಹಾಲೆಲೂಯಾ. ಅಂದ್ರೆ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಬೇಕು. ಇದೇ ಇವತ್ತು ನಾವು ಗಮನಿಸಬೇಕಾದ ಅಂಶ. ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ಗೆ ತಗೋಬೇಕು, ಕ್ರಿಸ್ತನಿಗೆ ವಿಧೇಯ ಆಗುವಂತೆ ಕಂಟ್ರೋಲ್ಗೆ ತಗೋಬೇಕು. ದಟ್ ಈಸ್ ವೇರ್ ವಿ ಹ್ಯಾವ್ ಟು ಫೈಟ್. ಎದುರಿಸಬೇಕಾಗಿರೋದು ಎಲ್ಲಿ? ಅಲ್ಲಿ. ಸೈತಾನನ್ನು ಎದುರಿಸಿರಿ, ಅವನು ಓಡಿ ಹೋಗುವನು. ಎಲ್ಲಿ ಎದುರಿಸ್ಬೇಕು? ಆಲೋಚನೆಯಲ್ಲೇ ಎದುರಿಸಬೇಕು. ಹಾಲೆಲೂಯಾ. ಹಾಗಾದರೆ ಈ ನಮ್ಮ ಮನಸ್ಸು ಸುಭದ್ರವಾಗಿ ಕಾಪಾಡಲ್ಪಡಬೇಕು. ಅದಕ್ಕೆ ವಾಕ್ಯ ಹೇಳ್ತು, ಮನಸ್ಸಿನ ನಡು ಕಟ್ಟಬೇಕಂತೆ. ಮನಸ್ಸನ್ನು ಬಿಗಿಯಾಗಿ ಲೂಸ್ ಆಗದ ಹಾಗೆ ಅದನ್ನು ಭದ್ರ ಮಾಡಬೇಕು. ಹಾಲೆಲೂಯಾ. ನಮ್ಮ ಮನಸ್ಸನ್ನು ಕಾಯುವಂತಹ ಒಂದು 3 ವಿಚಾರಗಳನ್ನು ಇವತ್ತು ಧ್ಯಾನ ಮಾಡಿ ದೇವರು ನಮಗೆ ಬಲ ಕೊಡಲಿ. ಈ ವಿಚಾರಗಳಲ್ಲಿ ನಾವು ಜಾಗ್ರತೆ ಉಳ್ಳವರಾಗಿ ಗಮನ ಹರಿಸಿ ಸಮಯ ಕೊಟ್ಟು ಪ್ರಯತ್ನ ಹಾಕಿ ನಮ್ಮ ಮನಸ್ಸನ್ನು ಕ್ರಿಸ್ತನಿಗೆ ವಿಧೇಯ ಆಗುವಂತೆ ಕಾಪಾಡಿಕೊಳ್ಳಲಿಕ್ಕೆ ದೇವರು ನಮಗೆ ಅನುಗ್ರಹ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ನಮ್ಮ ಮನಸ್ಸನ್ನು ಕಾಯಲಿಕ್ಕಿರುವಂಥ ರೈಟ್ ಅಟ್ಮಾಸ್ಫಿಯರ್, ರೈಟ್ ಎಫರ್ಟ್ ನಾವು ಹಾಕಬೇಕಾದ್ದು ಏನು ಅಂತ ಹೇಳಿದ್ರೆ, ಅದು ಫಿಲಿಪ್ಪಿಯರಿಗೆ ಪೌಲನು ಬರೆದ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಫಿಲಿಪ್ಪಿ 4:7. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಯೋಚನೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯಲಿಕ್ಕೆ, ನಮ್ಮ ಮನಸ್ಸನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯಲಿಕ್ಕೆ ಇಲ್ಲೊಂದು ಸ್ಟ್ರಾಟಜಿ, ಅಂದರೆ ಕಾರ್ಯವೈಖರಿಯನ್ನು ದೇವರು ನಮಗೋಸ್ಕರ ಇಟ್ಟಿದ್ದಾನೆ. ಹಾಲೆಲೂಯಾ. ನಿಮ್ಮ ಮನಸ್ಸನ್ನು, ನಿಮ್ಮ ಹೃದಯವನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯಲಿಕ್ಕೆ ಕಾಯುವುದು ಯಾವಾಗ? ಆಗ ಅಂತಿದೆ 7ನೇ ವಚನ. ಆಗ ಅಂತ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅಂತ ನಾವು ಪ್ರಶ್ನೆ ಮಾಡಬೇಕು. ಯಾವಾಗ ಅಂತ ಹೇಳಿದ್ರೆ 6ನೇ ವಚನದಲ್ಲಿ ಯಾವಾಗ ಅಂತ ಹೇಳ್ತದೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಈಗ 7ನೇ ವಚನ ಸ್ಟಾರ್ಟ್ ಆಗುತ್ತೆ. ಆಗ ಯಾವಾಗ? ಸ್ತೋತ್ರ ಆರಾಧನೆ ಮಾಡುತ್ತಾ ದೇವರ ಮುಂದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ. ಒಂದು ಒಳ್ಳೆ ಪ್ರೇಯರ್ ಲೈಫ್ನಲ್ಲಿ ಯಾರು ಇರ್ತಾರೋ ಅವರ ಮನಸ್ಸು ಸುರಕ್ಷಿತವಾಗಿರ್ತದೆ. ವೆರಿ ಸಿಂಪಲ್. ಚೆನ್ನಾಗಿ ದೇವರನ್ನ ಸ್ತುತಿಸಿ ಆರಾಧನೆ ಮಾಡಿ ತಮ್ಮ ಕಷ್ಟ ನೋವು ದುಃಖ ಏನಿದ್ರು ಯೇಸಪ್ಪನ ಪಾದದಲ್ಲಿ ಹಾಕಿ ಪ್ರಾರ್ಥನೆ ಮಾಡ್ತಾರೋ ಅವರಿಗೆ ಮನಸ್ಸು ಭಾರ ಇರಲ್ಲ, ಟೆನ್ಷನ್ ಎಲ್ಲ ಇಳಿದೋಗ್ಬಿಡ್ತದೆ. ನಾನು ಹಲವು ಸಾರಿ ಹೇಳಿದ್ದೇನೆ, 97ನೇ ಕೀರ್ತನೆ 5ನೇ ವಚನ ಹೇಳ್ತದೆ, ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಸಹ ಮೇಣದ ಹಾಗೆ ಕರಗಿ ಹೋಗ್ತದೆ. ಹೃದಯದಲ್ಲಿ ಎಷ್ಟೇ ಭಾರ ಇದ್ದರೂ ಒಂದು 1/2 ಗಂಟೆ ದೇವರ ಸಮ್ಮುಖದಲ್ಲಿ ನೀವು ಸ್ತುತಿಸಿ ಆರಾಧನೆ ಮಾಡ್ತಾ ಇದ್ಬಿಟ್ರೆ ಟೆನ್ಷನ್ ಎಲ್ಲ ಹಾಗೆ ಇಳಿಗೋಗ್ಬಿಡ್ತದೆ. ಹಾಲೆಲೂಯಾ. ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಕೂಡ ಈ ಮುಂಜಾನೆ ವೇಳೆಯಲ್ಲಿ ಪ್ರತಿ ದಿನ ತಪ್ಪದೆ ನಿಮ್ಮ ಜೊತೆ ಬಂದುಬಿಡ್ತೀವಿ.
ನೀವು ನಮ್ಮ ಜೊತೆ ಸೇರಿ ಸ್ವಲ್ಪ ಹೊತ್ತು ದೇವರನ್ನ ಸ್ತುತಿಸಿ ಆರಾಧನೆ ಮಾಡಿ. ಇಷ್ಟಕ್ಕೆ ತೃಪ್ತಿ ಆಗಿರಬೇಡಿ, ಇನ್ನೂ ಹೆಚ್ಚಿನ ಸಮಯಾವಕಾಶ ಮಾಡಿಕೊಳ್ಳಿ. ಏಕಾಂತವಾಗಿ ಜೀಸಸ್ ಜೊತೆ ಮಾತಾಡ್ತಾ, ಪ್ರಾರ್ಥನೆ ಮಾಡ್ತಾ, ವಾಕ್ಯ ಧ್ಯಾನ ಮಾಡ್ತಾ ದೇವರ ಸಮ್ಮುಖದಲ್ಲಿ ನೀವು ಸಮಯ ಕಳೀರಿ. ಟೆನ್ಷನ್ ಎಲ್ಲ ಹಾಗೆ ಇಳಿಗೋಗ್ಬಿಡ್ತದೆ. ಆಮೆನ್. ಮನಸ್ಸು ಹರ್ಷವಾಗಿರ್ತದೆ, ಹೃದಯ ಹರ್ಷವಾಗಿರ್ತದೆ. ಹಲ್ಲೆಲೂಯಾ. ಇತ್ತೀಚೆಗೆ ಬಂದ ವರದಿ, ಮೆಡಿಕಲ್ ವರದಿಗಳೆಲ್ಲ ಏನು ಹೇಳುತ್ತೆ? ಟೆನ್ಷನ್ ಮಾಡ್ಕೋಬೇಡಿ, ಸಂತೋಷವಾಗಿರಿ. ಟೆನ್ಷನ್ ಮಾಡ್ಕೋಬೇಡಿ, ಸಂತೋಷವಾಗಿರಿ. ಆಗ ಕೊರೋನಾ ಬರಲ್ಲ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಎಲ್ಲ ಪೋಸ್ಟ್ಗಳಾಗ್ತಾ ಇದ್ದಾರೆ, ವಿವಿಧ ಪೋಸ್ಟ್ಗಳಾಗ್ತಾಯಿದ್ದಾರೆ. ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ ಅಂತೇಳಿ. ಹೆಂಗೆ ಟೆನ್ಷನ್ ಮಾಡ್ಕೊಳ್ದೆ ಇರೋದು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ ಹೆಂಗೆ ಟೆನ್. ದೇವ್ರ ವಾಕ್ಯ ಹೇಳ್ತದೆ, ಪ್ರಾರ್ಥನೆಯಲ್ಲಿರಿ, ಟೆನ್ಷನ್ ಎಲ್ಲ ಇಳಿಗೋಗ್ಬಿಡ್ತದೆ, ಸಮಾಧಾನ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಖುಷಿ, ಈ ಸಂತೋಷ ಇದೆ ನೋಡ್ರಿ. ಈ ಸಂತೋಷನೇ ಗುಡ್ ಮೆಡಿಸಿನ್ ಅಂತ ಹೇಳಿ ಭಕ್ತನ ಮೊದಲೇ ಹೇಳಿದ್ದಾನೆ. ಈಗ ಹೇಳ್ತಾ ಇದ್ದಾರೆ, ಖುಷಿಯಾಗಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಅದೇ ಔಷಧಿ ತಗೊಂಡಂಗೆ ಅಂತ ಹೇಳಿ. ಪಾಪ ಈಗ ಪರಿಜ್ಞಾನ ಬಂದೈತೆ ಅವ್ರಿಗೆ, ಅರ್ಧ ಬಂದೈತೆ, ಇನ್ನೂ ಅರ್ಧ ಆ ಸಂತೋಷ ಎಲ್ಲಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸಂತೋಷವಾಗಿರ್ಬೇಕು ಅಂತ ಹೇಳ್ತಾರೆ, ಹೆಂಗೆ ಸಂತೋಷವಾಗಿರ್ತಾರೆ? ಸಂತೋಷವಾಗಿರುವ ದಾರಿ ಹೇಳ್ಕೊಡ್ಬೇಕು. ಜ್ಞಾನೋಕ್ತಿಗಳು 17:22 ಹೇಳ್ತದೆ, ಜ್ಞಾನೋಕ್ತಿ 17:22, ಹರ್ಷ ಹೃದಯವು ಒಳ್ಳೆ ಔಷಧ, ಕುಗ್ಗಿದ ಮನದಿಂದ ಒಣಮೈ. ಹರ್ಷ ಹೃದಯ ಒಳ್ಳೆ ಔಷಧ, ಖುಷಿಯಾಗಿದ್ರೆ ದಟ್ ಈಸ್ ದ ಗುಡ್ ಮೆಡಿಸಿನ್, ಕೊರೋನಾಗೆ ಗುಡ್ ಮೆಡಿಸಿನ್. ಹಲ್ಲೆಲೂಯಾ. ಎಲ್ಲರೂ ಹೇಳ್ತಾರೆ, ನಾನು ಮಾತ್ರ ಅಲ್ಲ, ದೇವ್ರ ವಾಕ್ಯ ಮೊದಲೇ ಹೇಳಿದೆ. ನಮ್ಮ ಜನರಿಗೆ ಈಗ ಸ್ವಲ್ಪ ಅರಿವು ಬಂದಿದೆ, ಖುಷಿಯಾಗಿರಬೇಕು, ಅದೇ ಒಳ್ಳೆ ಔಷಧ ಅಂತ ಹೇಳಿ. ಆದರೆ ಅರ್ಧ ಜ್ಞಾನ, ಆ ಖುಷಿ ಎಲ್ಲಿದೆ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಇವತ್ತು ದೇವ್ರ ವಾಕ್ಯ ನಮ್ಗೆ ಹೇಳ್ತಾ ಇದೆ, ದೇವರ ಸನ್ನಿಧಾನದಲ್ಲಿದೆ, ಪ್ರಾರ್ಥನೆಯಲ್ಲಿದೆ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ತಾ, ನಮ್ಮ ಕಣ್ಣೀರು ಭಾರನೆಲ್ಲ ಆತನ ಮುಂದೆ ಹಾಕ್ತಾ ನೀವು ಸಮಯ ಕಳೀರಿ. ಆ ಪ್ರಾರ್ಥನಾ ಕೋಣೆಯಿಂದ ನೀವು ಆಚೆ ಬರುವಾಗ ಹರ್ಷ ಹೃದಯದಿಂದ ನೀವು ಬರ್ತೀರಿ. ಹಲ್ಲೆಲೂಯಾ. ನಿಮಗೆ ಬೇಕಾದೆಲ್ಲವನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ, ಸಮಾಧಾನ, ಸಂತೋಷ, ಆದರಣೆ ನಿಮ್ಮ ಮನಸ್ಸನ್ನು, ಹೃದಯವನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನಂಬ್ತೀನಿ, ಚೆನ್ನಾಗಿ ಪ್ರಾರ್ಥನೆ ಮಾಡಿ ದೇವರ ಸಮ್ಮುಖದಲ್ಲಿ ಕಷ್ಟ ಸಂಕಟ ಎಲ್ಲ ಹೇಳ್ಕೊಂಡು, ನೋವು ದುಃಖ ಎಲ್ಲ ಹೇಳ್ಕೊಂಡು ಹತ್ತು ದೇವರ ಸಮ್ಮುಖದಲ್ಲಿ ಬೇಡ್ತಾ ಪ್ರಾರ್ಥನೆ ಮಾಡ್ತಾ ಯಾರು ಸಮಯ ಕಳೀತಾರೋ ಅವ್ರ ಹೃದಯದಲ್ಲಿರುವಂಥ ಟೆನ್ಷನ್ ಎಲ್ಲ ಇಳಿಗೋಗ್ಬಿಡ್ತದೆ, ಕೊರೋನಾ ಭಯ ಎಲ್ಲ ಇಳಿಗೋಗ್ಬಿಡ್ತದೆ, ಸಂತೋಷ ಬರ್ತದೆ, ರೋಗ ನಿರೋಧಕ ಶಕ್ತಿ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜಯಶಾಲಿಗಳಾಗಿ ಬಾಳ್ತೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲಿ ಒಂದು ಪ್ರೇಯರ್ ಲೈಫ್ ಇದೆಯೋ ಅಲ್ಲಿ ಹರ್ಷ ಸಂತೋಷ ಇದೆ, ಮನಸ್ಸು ಕಾಪಾಡಲ್ಪಡ್ತದೆ. ಅಲ್ಲಿ ದುಃಖದಿಂದ ಚಿಂತೆಯಿಂದ ಕಂಗೆಟ್ಟು ಹೋಗಲ್ಲ, ಮನರಮ್ಯವಾಗಿರ್ತೀರಿ, ಮನರಮ್ಯವಾಗಿರ್ತೀರಿ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲಿಕ್ಕೆ ತಾಬೋರ್ ಶಿಖರಕ್ಕೆ ಹೋದರು. ಶಿಖರದ ಮೇಲೆ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಆತನ ಮುಖ ಪ್ರಕಾಶಮಾನವಾಗಿ ಬೆಳಗಿತು. ಹಲ್ಲೆಲೂಯಾ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಮುಖ ಪ್ರಕಾಶಗೊಳ್ಳುತ್ತೆ, ಅವು ಲಜ್ಜೆಗಿಟ್ಟು ಹೋಗೋದಿಲ್ಲ, ಅವರು ತಲೆ ತಗ್ಗಿಸಲ್ಪಡೋದಿಲ್ಲ, ಅವರು ಚಿಂತೆಯಲ್ಲಿ ಮುಳುಗಿ ಹೋಗೋದಿಲ್ಲ. ಹಲ್ಲೆಲೂಯಾ. ಎಲ್ಲಿ ಪ್ರಾರ್ಥನೆ, ಒಂದು ಪ್ರೇಯರ್ ಲೈಫ್ ಇದೆಯೋ, ಸ್ತೋತ್ರ, ಆರಾಧನೆ, ವಿಜ್ಞಾಪನೆ, ಪ್ರಾರ್ಥನಾ ಜೀವಿತದಲ್ಲಿ, ಯಥಾರ್ಥವಾದ ಪ್ರಾರ್ಥನೆ ಜೀವಿತದಲ್ಲಿ, ಅದಕ್ಕೆ ಇವತ್ತು ದೇವರ ಮಕ್ಕಳು ನಾವು ತೀರ್ಮಾನ ಮಾಡಬೇಕು. ಅಟ್ಲೀಸ್ಟ್ ಮುಂಜಾನೆ 1 ಅವರ್ ದೇವರ ಸಮ್ಮುಖದಲ್ಲಿ ಯಥಾರ್ಥವಾಗಿ ಪ್ರಾರ್ಥನೆಯಲ್ಲಿ ಕೂತ್ಕೋಬೇಕು. ಮುಂಜಾನೆ ದೇವರ ಸಮ್ಮುಖದಲ್ಲಿ ಕಳಿಬೇಕು. ಹಲ್ಲೆಲೂಯಾ. ಮುಂಜಾನೆ ದೇವರ ಸಮ್ಮುಖದಲ್ಲಿ ಕಾದಬೇಕು. ಒಬ್ಬರು ಸೇವಕರು ಈ ರೀತಿಯಾಗಿ ಹೇಳಿದರು, 1 ಅವರ್ ಎ ಡೇ, ಬೆಳಿಗ್ಗೆ 1 ಅವರ್ ಎ ಡೇ, ಒಂದು ದಿನದಲ್ಲಿ 1 ಅವರ್ ನೀವು ದೇವ್ರಿಗೆ ಕೊಟ್ಬಿಟ್ರೆ ದ ಹೋಲ್ ಡೇ ಡೆವಿಲ್ ಈಸ್ ಅವೇ. ಹಲ್ಲೆಲೂಯಾ. ದಿನವಿಡೀ ಸೈತಾನ್ ಆಚೆ ಇರ್ತಾನಂತ, ನಿಮ್ಮ ಹತ್ರ ಅವನಿಗೆ ಅವಕಾಶವೇ ಇರೋದಿಲ್ಲ. ಎಸ್, ಪ್ರಾರ್ಥನೆಗೆ ಅವಕಾಶ ಕೊಡ್ರಿ, ಪ್ರಾರ್ಥನೆಗೆ ಅವಕಾಶ ಕೊಡಿ, ದೇವರೊಂದಿಗೆ ಸಮಯ ಕಳೀರಿ. ಜೀಸಸ್ ಸ್ತೋತ್ರ, ಹಲ್ಲೆಲೂಯಾ. ಡ್ಯಾಡಿ ಜೊತೆ ಮಾತಾಡ್ತಾನೆ ರೀ, ಹೇಗೆಲ್ಲ ನೀವು ಮಾತಾಡ್ಲಿಕ್ಕೆ ಆಗುತ್ತೋ ಹಾಗೆಲ್ಲ ಮಾತಾಡಿ, ಆರಾಧನೆ ಮಾಡಿ, ಘನಪಡಿಸಿ, ಮಹಿಮೆಪಡಿಸಿ. ನಿಮ್ಮ ಹೃದಯದಲ್ಲಿರುವ ಭಾರ ಸಂಕಟನೆಲ್ಲ ಆತನ ಮುಂದೆ ಸುರಿಯಿರಿ. ನಿಮ್ಮ ಮನಸ್ಸು ಹಗುರ ಆಗ್ತದೆ, ನೀವು ಟೆನ್ಷನ್ ಫ್ರೀ ಆಗಿರ್ತೀರಿ. ನಿಮ್ಮ ಹತ್ರ ಸೈತಾನ ಬರೋಕ್ಕಾಗಲ್ಲ ರೀ, ಸೈತಾನ ಬರೋಕ್ಕಾಗಲ್ಲ.
ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಅದೇ ಫಿಲಿಪ್ಪಿ 4:4 ಹೇಳೋದು, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಈ ಸಂತೋಷ ಹೆಂಗೆ ಬರ್ತದೆ? ಪ್ರಾರ್ಥನೆಯಲ್ಲಿ ಬರ್ತದೆ. ಹಲ್ಲೆಲೂಯಾ. ಈ ಖುಷಿ, ಅಂತರ್ಯದ ಖುಷಿ ಹೆಂಗೆ ಬರ್ತದೆ? ಪ್ರಾರ್ಥನೆಯಲ್ಲಿ ಬರ್ತದೆ. ಮನಸ್ಸಿಗೆ ಖುಷಿಯಾಗಿರಬೇಕು ಅನ್ನೋದಾದರೆ ಬೇರೆ ಹುಡುಕ್ಬೇಡ್ರಿ, ಜಸ್ಟ್ ಪ್ರಾರ್ಥನೆಯಲ್ಲಿ ಸಮಯ ಕಳೀರಿ. ಹಾಲ್ ನಂಬರ್ 1, ಪ್ರೇಯರ್ ನಮ್ಮ ಮನಸ್ಸನ್ನು ಖುಷಿ ಅಟ್ಮಾಸ್ಫಿಯರ್ನಲ್ಲಿ, ಸಂತೋಷದ ಅಟ್ಮಾಸ್ಫಿಯರ್ನಲ್ಲಿ ಕಾಪಾಡುತ್ತೆ. ಹಾಲೆಲ್ಲ ಆ ದಿನವಿಡೀ ನೀವು ಮನರಮ್ಯವಾಗಿರ್ತೀರಿ. ಓಕೆ, ನಂಬರ್ 2, ದೇವರ ವಾಕ್ಯ ನಮ್ಮ ಮನಸ್ಸನ್ನು ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಯಶಸ್ಸಲ್ಲಿ ಇರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 1, 2:3 ಓದಿ. ಕೀರ್ತನೆ 1:2-3, ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನೋ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ನೋಡಿ, ಇನ್ನೊಂದು ಬಹಳ ಮುಖ್ಯವಾದ, ಮೊದಲನೇದಾಗಿ ಪ್ರಾರ್ಥನೆ ಎಲ್ಲಿದೆಯೋ ಅಲ್ಲಿ ಮನಸ್ಸು ಕಾಪಾಡಲ್ಪಡ್ತದೆ. ಎರಡನೇದಾಗಿ ವಾಕ್ಯ ಎಲ್ಲಿದೆಯೋ ಅಲ್ಲಿ ಅವನ ಮನಸ್ಸು ಕಾಪಾಡಲ್ಪಡ್ತದೆ. ಸಕ್ಸಸ್ ನಡಿಗೆ ಹೋಗ್ತಾನೆ, ಅವನಿಗೆ ಸೋಲಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬರು ಸೇವಕರು ಈ ರೀತಿಯಾಗಿ ಹೇಳಿದರು, ಎನ್ ಎಂಪ್ಟಿ ಮೈಂಡ್ ಈಸ್ ಡೆವಲ್ಸ್ ವರ್ಕ್ಶಾಪ್. ಮನಸ್ಸು ಖಾಲಿಯಾಗಿದ್ದರೆ ಸೈತಾನ ಕಾರ್ಯಾಗಾರವಾಗಿ ಆತನ ವರ್ಕ್ಶಾಪಾಗಿ ಮಾಡ್ಕೊಬಿಡ್ತಾನಂತೆ. ಮನಸ್ಸನ್ನು ಖಾಲಿ ಬಿಡಬಾರ್ದು, ದೇವರ ವಾಕ್ಯದಿಂದ ತುಂಬಿಸ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಬೆಳಿಗ್ಗೆ ಅಟ್ಲೀಸ್ಟ್ ಇಲ್ಲಿ ಕೇಳುವಂಥ ವಾಕ್ಯಗಳನ್ನು, ಧ್ಯಾನ ಮಾಡುವ ವಾಕ್ಯಗಳನ್ನಾದರೂ ನೀವು ಧ್ಯಾನ ಮಾಡ್ಕೊಂಡು ಹೋಗಿ. ಬಸ್ಸಲ್ಲಿ ಹೋಗುವಾಗ ಮನಸ್ಸು ಅಲ್ಲಿ ಇಲ್ಲಿ ಯೋಚನೆ ಮಾಡೋಕ್ಕೆ ಬಿಡಬೇಡ್ರಿ. ಬೈಕಲ್ಲಿ ಹೋಗುವಾಗ ಮನಸ್ಸು ಅಲ್ಲಿ ಇಲ್ಲಿ ಡಿಸ್ಟರ್ಬ್ ಆಗಲಿಕ್ಕೆ ಬಿಡಬೇಡ್ರಿ. ಈ ವಾಕ್ಯವನ್ನು ಧ್ಯಾನ ಮಾಡ್ಕೊಂಡು ಹೋಗಿ. ಹಲ್ಲೆಲೂಯಾ. ವಾಕ್ಯವನ್ನು ಮೆಲುಕು ಹಾಕ್ತಾ ಇರಿ, ಮೆಲುಕು ಹಾಕ್ತದೆ. ಹಗಲಿರಲಿ ಏನು ಮಾಡಬೇಕಂತೆ? ಧ್ಯಾನ ಮಾಡಬೇಕು. ನೀವು ಮೆಲುಕು ಹಾಕಿದ್ರೆ ಇದರ ರಸ ಸಿಗ್ತದೆ, ದೇಹಕ್ಕೆ ಎನರ್ಜಿಯಾಗಿ ಸಿಗ್ತದೆ. ಹಸು ತಿಂದ ಹುಲ್ಲನ್ನು ಮೆಲುಕು ಹಾಕಿದಾಗ ಅದು ದೇಹಕ್ಕೆ ಪೌಷ್ಟಿಕ ಆಹಾರ. ಮೆಲುಕು ಹಾಕಲಿಲ್ಲ ಅಂದರೆ ಅದು ಆರೋಗ್ಯವಾಗಿರೋಕ್ಕಾಗೋದಿಲ್ಲ, ಹೊಟ್ಟೆ ಊದ್ಕೊಂಡು ಅದು ಸತ್ತೋಗ್ಬಿಡ್ತದೆ. ಅದಕ್ಕೆ ಮೆಲುಕು ಹಾಕಬೇಕು. ದೇವರ ಮಕ್ಕಳು ಯಾವಾಗಲೂ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರಬೇಕು. ಇವತ್ತು ಕೇಳಿದ ವಾಕ್ಯವನ್ನು ಸಂಜೆವರೆಗೆ, ರಾತ್ರಿ ಮಲಗೋವರೆಗೆ ಅದನ್ನೇ ನೆನಪು ಮಾಡ್ಕೋತಾರೆ. ನಂಬರ್ 1, ಪ್ರೇಯರ್. ನಂಬರ್ 2, ದೇವರ ವಾಕ್ಯ. ಹಲ್ಲೆಲೂಯಾ. ದೇವರ ವಾಕ್ಯ ಧ್ಯಾನ ಮಾಡ್ತಾ ಇರಬೇಕು. ಹಲ್ಲೆಲೂಯಾ. ದೇವರ ಪ್ರೀತಿ, ಕೃಪೆ, ಕರುಣೆಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇರಿ, ದೇವರ ವಾಕ್ಯ ಧ್ಯಾನ ಮಾಡ್ತಾ ಇರಿ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ದೇವರ ವಾಕ್ಯದಿಂದ ಫುಲ್ ಆಗಿರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಪಾತ್ರೆ ಖಾಲಿ ಇಟ್ಟರೆ ಸೈತಾನ ನಾನಾ ಆಲೋಚನೆಗಳಿಂದ ತುಂಬಿಸ್ತಾನೆ. ಅವ್ರು ಯಾಕೆ ಹಿಂಗೆ ಮಾಡಿದ್ರು, ಈ ಯಾಕಂದ್ರು, ಅವ್ರು ಯಾಕೆ ಹಿಂಗಂದ್ರು, ಇವ್ರು ಯಾಕೆ ಹಿಂಗಂದ್ರು, ನಾನಾ ಯೋಚನೆಗಳನ್ನ ತರ್ತಾ ಇರ್ತಾನೆ. ನೀವು ದೇವರ ವಾಕ್ಯದಿಂದ ತುಂಬಿದ್ರೆ ಅವ್ರು ಬಂದು ಹಾಕ್ಲಿಕ್ಕೆ ಎಲ್ಲಿ ಜಾಗ ಇದೆ? ಹಾಕ್ಲಿಕ್ಕೆ ಜಾಗ ಇಲ್ಲ. ದೇವರ ವಾಕ್ಯದಿಂದ ತುಂಬಿರಬೇಕು. ಹಲ್ಲೆಲೂಯಾ. ನಮ್ಮ ಮನಸ್ಸು ಯಾವಾಗಲೂ ದೇವರ ವಾಕ್ಯದಿಂದ ತುಂಬಿರಲಿ. ವಾಕ್ಯ ಧ್ಯಾನ. ಹಲ್ಲೆಲೂಯಾ. ಹಗಲಿರುಳು ಧ್ಯಾನಿಸುತ್ತಿರುವನು ಅಂತ ವಾಕ್ಯ ಹೇಳ್ತದೆ. ಅಂದರೆ ಎಲ್ಲಿಗೋದ್ರೂ ಈ ವಾಕ್ಯವನ್ನೇ ನಾವು ಧ್ಯಾನ ಮಾಡ್ಕೊಂಡಿರ್ಬೇಕು. ನಾವು ಓದಿದ ವಾಕ್ಯ, ನಾವು ಧ್ಯಾನ ಮಾಡಿರುವಂಥ ಈ ವಾಕ್ಯ ಭಾಗ, ಇದು ಯಾವಾಗಲೂ ನಮ್ಮ ಮನಸ್ಸಿನಲ್ಲೇ ಇರಬೇಕು. ಸೈತಾನನ್ನು ಎದುರಿಸ್ರಿ, ಅವನು ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ಧ್ಯಾನ ಮಾಡ್ತಾ ಇರಿ. ಯಹೋವ ನನಗೆ ಕುರುಬನು, ನಾನು ಕೊರತೆ ಪಡೆನು. ಹಲ್ಲೆಲೂಯಾ. ಇದು ಮಾತ್ರ ಅಲ್ಲದೆ ನೀವು ಓದಿದ ವಾಕ್ಯ ಭಾಗವನ್ನು ಕೂಡ ಅದನ್ನೇ ನೆನಪು ಮಾಡ್ಕೊಳ್ತಾ ಇರಿ. ದಾವಿದನು ಎಲ್ಲಿಗೆ ಹೋದ, ಎಲ್ಲಿಗೆ ಬಂದ, ಹೆಂಗೆ ಅವನಿಗೆ ಜಯ ಸಿಕ್ತು. ಹಲ್ಲೆಲೂಯಾ. ಯೋಸೆಫನು ಹೇಗೆ, ಈ ರೀತಿ ವಾಕ್ಯದ ಕಾರ್ಯಗಳನ್ನೇ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ತಾ ಇರಿ. ಸೈತಾನನಿಗೆ ಅವಕಾಶ ಇರೋದಿಲ್ಲ. ನೀವು ಕಾರ್ಯಸಿದ್ಧಿ ಉಳ್ಳವರಾಗ್ತೀರಿ. ಅವನ ಕಾರ್ಯ ಎಲ್ಲವೂ ಸಫಲ ಆಗು. ಅವನಿಗೆ ಸೋಲೇ ಇಲ್ಲ. ನೋ ಕೊರೋನಾ ಅವನಿಗೆ, ನೋ ಕೋವಿಡ್. ಹಲ್ಲೆಲೂಯಾ. ಯಾವುದರಲ್ಲೂ ಅವನಿಗೆ ಸೋಲಿಲ್ಲ.
ಅವನು ಕಾರ್ಯ ಸಿದ್ಧಿಯುಳ್ಳವನಾಗ್ತಾನೆ, ಅವನ ಕಾರ್ಯ ಎಲ್ಲವೂ ಸಫಲ ಆಗುವುದು. ಒಂದು ಎಲೆ ಕೂಡ ಬಾಡೋದಿಲ್ವಂತಾರೆ, ಒಂದು ಸ್ವಲ್ಪವೂ ನೀವು ಕುಗ್ಗಿ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಮೊದಲನೇದಾಗಿ ಏನು ಹೇಳ್ರಿ, ಪ್ರಾರ್ಥನಾ ಜೀವಿತ. ಎರಡನೇದಾಗಿ ವಾಕ್ಯ, ವಾಕ್ಯವನ್ನು ಎಷ್ಟು ಮ್ಯಾಕ್ಸಿಮಮ್ ಕೊಲೆಸ್ತವರಿಗೆ ಪೌಲನು ಬರೆಯುವಾಗ ಹೇಳ್ತಾನೆ, ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ವಾಸ ಮಾಡಲಿ. 3:16 ಕೊಲೊಸೆ 3:16, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಾಲೆಲೂಯಾ, ದೇವನಾಮಕ್ಕೆ ಸ್ತೋತ್ರ. 3 ರೋಮಾಪುರದವರಿಗೆ ಬರೆದ ಪತ್ರಿಕೆ 8:5 ರೋಮ 8:5 ರೋಮಾಪುರ 8:5 ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಮೂರನೇದಾಗಿ ಏನು ಗೊತ್ತಂದ್ರೆ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ, ಆತ್ಮಿಕ ವಿಚಾರಗಳ ಮೇಲೆ ನಮ್ಮ ಮನಸ್ಸಿಡಬೇಕು. ಹಾಲೆಲೂಯಾ, ಆತ್ಮಿಕ ವಿಚಾರಗಳ ಮೇಲೆ, ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳ ಮೇಲೆ, ಪರಿಶುದ್ಧ ಕಾರ್ಯಗಳ ಮೇಲೆ, ಯಾವ್ಯಾವುದಕ್ಕೆ ಪರಿಶುದ್ಧಾತ್ಮನು ಅನುಮೋದನೆ ಕೊಡ್ತಾ ಇದ್ದಾರೋ ಅಂಥ ವಿಚಾರಗಳಿಗೆ ನಮ್ಮ ಮನಸ್ಸು ಕೊಡಬೇಕು. ಹಾಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ. ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12:2 ಓದಿ. ರೋಮಾಪುರ 12:2 ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ನೂತನ ಮನಸ್ಸನ್ನು ಹೊಂದಿಕೊಂಡು, ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹಾಲೆಲೂಯಾ, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ದೇವ್ರು ಹೆಂಗೆ ಗೈಡ್ ಮಾಡ್ತಾ ಇದ್ದಾನೆ ಅಂದರೆ, ನಮ್ಮ ಮನಸ್ಸನ್ನು ರಿನ್ಯೂ ಮಾಡ್ಕೋಬೇಕಂತೆ, ನೂತನ ಮನಸ್ಸನ್ನು ಹೊಂದ್ಕೋಬೇಕು. ಇಹಲೋಕದ ನಡವಳಿಕೆನ ಅನುಸರಿಸಬಾರ್ದು, ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಾವು ಗಮನ ಹರಿಸಬೇಕು. ಹಾಲೆಲೂಯಾ. ಗಲಾತ್ಯ 5:22 ಈ ರೀತಿಯಾಗಿ ಹೇಳ್ತದೆ. ಗಲಾತ್ಯ 5:22 ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಹಾಲೆಲೂಯಾ. ನಾವು ಇಂಥವುಗಳ ಮೇಲೆ ಮನಸ್ಸಿಡಬೇಕಂತೆ. ನೋಡ್ರಿ ಏನು ಹೇಳ್ತಾ ಇದ್ದಾರೆ, ನಾವು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ಇದೆಲ್ಲ ಪವಿತ್ರ ಆತ್ಮನಿಗೆ ಸಂಬಂಧಪಟ್ಟ ಕಾರ್ಯಗಳು. ಇವುಗಳಿಗೆ ನಮ್ಮ ಮನಸ್ಸು ಅವಕಾಶ ಕೊಡಬೇಕು. ಲೋಕ ಸಂಬಂಧವಾದ ಕಹಿ, ಅವ್ರಿಗೆ ಬಂದು ಮಾತಾಡಿದ್ರಲ್ಲ ಹೊಟ್ಟೆ ಕಿಚ್ಚು, ಕೆಲವು ಹೊಟ್ಟೆ ಕಿಚ್ಚನೇ ಹಾಗೇ ಕುದೀತಾ ಇರೋದು, ಆಮೇಲೆ ಎಲ್ಲಿ ಒಳ್ಳೆಯದಾಗ್ತದೆ? ಸಮಾಧಾನವನ್ನೇ ಆಲೋಚನೆ ಮಾಡಬೇಕು. ನಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಮಾತ್ರ ಅವಕಾಶ ಕೊಡಬೇಕು. ಕಹಿ ಕಹಿಯಾದ ಕಾರ್ಯ, ಅವನಿಗೆ ಸ್ವಲ್ಪ ಗುದ್ದಬೇಕು ಅಂತ ಅನಿಸ್ತದೆ, ಚಿ ಆಕೆ ಆಚೆ ಹೋಗಿ ಸೈತಾನೆ ಅಂತ ಅಲ್ಲೇ ಒಂದು ಫೈಟಿಂಗ್ ಮಾಡಿ ಸೈತಾನ ಆಚೆಗೆ ತಲ್ಲಿಬಿಟ್ಟು ಸಮಾಧಾನವಾಗಿ ಅವ್ರ ಜೊತೆ ಮಾತಾಡುವುದನ್ನೇ ಆಲೋಚನೆ ಮಾಡಬೇಕು. ಪ್ರೀತಿಯಿಂದ ಮಾತಾಡುವುದನ್ನೇ ಆಲೋಚನೆ ಮಾಡಬೇಕು. ಒಂದು ಅನ್ಯೋನ್ಯತೆಯನ್ನೇ ಆಲೋಚನೆ ಮಾಡಬೇಕು. ಹಾಲೆಲೂಯಾ. ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಕಾರ್ಯಗಳಿಗೆ ನಾವು ಮನಸ್ಸಿನಲ್ಲಿ ಅವಕಾಶ ಕೊಡುವಾಗ ನಮ್ಮ ಮನಸ್ಸು ಸೇಫ್ ಆಗಿರ್ತದೆ, ಕಾಪಾಡಲ್ಪಡ್ತದೆ. ಮೊದಲನೇದಾಗಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ ನಮ್ಮ ಮನಸ್ಸು ಕಾಪಾಡಲ್ಪಡ್ತದೆ. ಎರಡನೇದಾಗಿ ವಾಕ್ಯ, ದೇವರ ವಾಕ್ಯವನ್ನು ನಮ್ಮೊಳಗೆ ಧ್ಯಾನ ಮಾಡುವಾಗ, ತಗೊಳ್ಳುವಾಗ, ದೇವರ ವಾಕ್ಯದಿಂದ ಮನಸ್ಸನ್ನು ತುಂಬುವಾಗ ಮನಸ್ಸು ಸೇಫ್ ಆಗಿರ್ತದೆ. ಮೂರನೇದಾಗಿ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ನಾವು ಮನಸ್ಸಿಡುವಾಗ ನಮ್ಮ ಮನಸ್ಸು ಸೇಫ್ ಆಗಿರ್ತದೆ, ಕಾಪಾಡಲ್ಪಡ್ತದೆ, ಸೈತಾನಿಗೆ ಅವಕಾಶ ಇರೋದಿಲ್ಲ. ಹಾಲೆಲೂಯಾ. ಫಿಲಿಪ್ಪಿಯರಿಗೆ ಪೌಲನು ಬರೆಯುವಾಗ 4:8 ಹೇಳ್ತಾನೆ. ಫಿಲಿಪ್ಪಿ 4:8 ಕಡೇ ಮಾತೇನೆಂದರೆ ಸಹೋದರರೇ, ಯಾವುದು ಸತ್ಯವೂ, ಮಾನ್ಯವೂ, ನ್ಯಾಯವೂ, ಶುದ್ಧವೂ, ಪ್ರೀತಿಕರವೂ, ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಅಂದ್ರೆ ನಿಮ್ ಗಮನಕ್ಕೆ ತಗೊಳ್ಳಿ, ನಿಮ್ ಮನಸ್ಸಿಗೆ ಹಚ್ಕೊಳ್ಳಿ, ನಿಮ್ ಮನಸ್ಸಿನಲ್ಲಿ ಅವುಗಳ ವಿಷಯದಲ್ಲಿ ಅವುಗಳ ಅವಕಾಶ ಕೊಡ್ರಿ. ಮಾನ್ಯವಾದದ್ದು, ಸತ್ಯವಾದದ್ದು, ನ್ಯಾಯವಾದದ್ದು, ಪರಿಶುದ್ಧವಾದದ್ದು, ಪ್ರೀತಿಕರವಾದದ್ದು, ಮನೋಹರ ಆಗಿರೋದು, ಸದ್ಗುಣವಾಗಿದೆಯೋ, ಕೀರ್ತಿಗೆ ಯೋಗ್ಯವಾಗಿದೆಯೋ, ಒಳ್ಳೆ ವಿಚಾರಗಳಿಗೆ ನಾವು ಮನಸ್ಸಲ್ಲಿ ಅವಕಾಶ ಕೊಡಬೇಕು.
ಅಂಥವುಗಳನ್ನೇ ನಾವು ನೆನಪು ಮಾಡ್ಕೋಬೇಕು. ಸೈತಾನಿಗೆ ಸಂಬಂಧಪಟ್ಟ, ಪಾಪಕ್ಕೆ ಸಂಬಂಧಪಟ್ಟ ಕಾರ್ಯಗಳೇನಾದರೂ ಬರೆದ್ರೆ, ಹೊಟ್ಟೆ ಕಿಚ್ಚು, ಅಸೂಯೆ, ಶರೀರ ಭಾವಗಳು, ನಾವು ನೋಡ್ತೀವಲ್ಲ, ಇಹಲೋಕದ ನಡವಳಿಕೆನ ಅನುಸರಿಸದೆ, ಶರೀರ ಭಾವಗಳನ್ನು ಅನುಸರಿಸದೆ, ಗಲಾತಿದವರಿಗೆ ಬರೆದ ಪತ್ರಿಕೆ 5:19 ನೋಡಿ, ಜಾರತ್ವ ಗಲಾತ್ಯ 5:19. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ, ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಇಂಥವುಗಳೇ. ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡ್ರೆ ಸೈತಾನಿಗೆ ಒಳ್ಳೆ ಮಜಾ. ಹೊಟ್ಟೆಕಿಚ್ಚು, ಕಹಿ, ಕೋಪ, ಆವೇಶ ಇದ್ರಲ್ಲಿ ತುಂಬಿಕೊಂಡ್ರೆ ಅವನಿಗೆ ಮಜಾ. ಓ, ನನಗೆ ಒಳ್ಳೆ ಹಾಸಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ, ಬರ್ತೀನಿ ಅಂತ ಹೇಳಿ ಅವನು ಬಂದುಬಿಡ್ತಾನೆ. ಅದನ್ನೆಲ್ಲ ನಾವು ಬದಿಗಿಟ್ಟು, ಇಹಲೋಕದ ನಡವಳಿಕೆನ ಬದಿಗಿಟ್ಟು, ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಪ್ರೀತಿ, ಸಂತೋಷ, ಸಮಾಧಾನ, ಅನ್ಯೋನ್ಯತೆ, ಮರ್ಯಾದೆಗೆ ಯೋಗ್ಯವಾದದ್ದು, ನ್ಯಾಯವಾದದ್ದು, ಸದ್ಗುಣವುಳ್ಳದ್ದು, ಆಧರಣೆ, ಕ್ಷಮೆದಮೆ, ದೀರ್ಘಶಾಂತಿ, ಸಮಾಧಾನ, ನಂಬಿಕೆ, ಸೊ ಇಂಥವುಗಳನ್ನೇ ನಾವು ನಮ್ಮ ಮನಸ್ಸಿನಲ್ಲಿ ಇಂಥವುಗಳಿಗೆ ಮಾತ್ರ ಅವಕಾಶ ಕೊಟ್ಟರೆ ನಮ್ಮ ಮನಸ್ಸು ಕಾಪಾಡಲ್ಪಡ್ತದೆ. ಹಲ್ಲೆಲೂಯ. ಅದಕ್ಕೆ ಅಪೊಸ್ತಲನ ಪೌಲನು ಕೊರಿಂಥದವರಿಗೆ ಬರೆಯುವಾಗ 1 Corinthians 2:15-16 ಏನು ಹೇಳ್ತಾನೆ ನೋಡ್ರಿ. 1 Corinthians 2:15-16. ದೇವರಾತ್ಮನಿಂದ ನಡೆಸಿಕೊಳ್ಳುವವನೋ ಎಲ್ಲವನ್ನು ವಿಚಾರಿಸಿ ತಿಳಿಕೊಳ್ಳುತ್ತಾನೆ, ಆದರೆ ಇವನನ್ನು ಯಾವನಾದರೂ ವಿಚಾರಿಸಿ ತಿಳಿಕೊಳ್ಳುವುದಿಲ್ಲ. ಕರ್ತನ ಮನಸ್ಸನ್ನು ತಿಳಿಕೊಂಡು ಆತನಿಗೆ ಉಪದೇಶಿಸುವವನಾರು ಎಂದು ಬರೆದದೆಯಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ನಾವು ಎಷ್ಟು ಮಟ್ಟಿಗೆ ಹೋಗ್ಬಿಡ್ತೀವಿ ಅಂದ್ರೆ ಕ್ರಿಸ್ತನಲ್ಲಿರುವಂತಹ ಮನಸ್ಸಿನ ಲೆವೆಲ್ಗೆ ನಾವು ಹೋಗ್ಬಿಡ್ತೀವಿ. ಪವಿತ್ರಾತ್ಮನಿಗೆ, ಪವಿತ್ರಾತ್ಮನಿಂದ ನಡೆಸಿಕೊಳ್ಳುವಾಗ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳಿಗೆ ನಮ್ಮ ಮನಸ್ಸಿನಲ್ಲಿ ಅವಕಾಶ ಕೊಡುವಾಗ, ಯೇಸು ಸ್ವಾಮಿಯ ಮನಸ್ಸಿನ ಆ ಲೆವೆಲ್ಗೆ, ಕ್ರಿಸ್ತನ ಮನಸ್ಸಿನ ಲೆವೆಲ್ಗೆ ನಾವು ಹೋಗ್ಬಿಡ್ತೀವಿ. ಕ್ರಿಸ್ತನ ಹೇಗೆ ಥಿಂಕ್ ಮಾಡ್ತಾನೋ ಹಾಗೆ, ಅಲ್ಲೆಲ್ಲಿ ಸೈತಾನ ಬರಲಿಕ್ಕಾಗುತ್ತೆ? ಚಾನ್ಸೇ ಇಲ್ಲ, ಅವನು ಪರಾರಿ, ಒಡೆ ಹೋಗ್ಬಿಡ್ತಾನೆ. ಅಲ್ಲೆಲ್ಲೂಯ. ಅದರಿಂದ ನಮ್ಮ ಮನಸ್ಸಿನಲ್ಲಿ ಕೆಟ್ಟತನಗಳು, ನಮಗೇನಾದ್ರು ಕೇಳಿ ಮಾಡಿದರೂ ಸಹ, ಅವ್ರು ಹಿಂಗೆ ಮಾಡಿಬಿಟ್ರಲ್ಲ, ಅದನ್ನೇ ಅಂದ್ಬಿಟ್ಲಲ್ಲ ಇವಳು, ಹಿಂಗೆ ಅಂದ್ಬಿಟ್ನಲ್ಲ ಇವನು ಅಂದ್ಬಿಟ್ಟು ಅದನ್ನೇ ನೀವು ಹಾಕ್ಕೊಂಡು ರುಬ್ತಾ ಇದ್ದರೆ ಆಮೇಲೆ ಸೈತಾನ ಬಂದುಬಿಟ್ಟು ಆರಾಮಾಗಿ ಕೂತ್ಕೊಬಿಡ್ತಾನೆ. ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ನಾವು ಮನಸ್ಸಿಡೋಣ. ಪವಿತ್ರಾತ್ಮನಗಳ ಸಂಬಂಧಪಟ್ಟಂಥ ವಿಚಾರಗಳು, ಪ್ರೀತಿ, ಸಂತೋಷ, ಸಮಾಧಾನ, ಆಧರಣೆ, ಮಾನ್ಯವಾದದ್ದು, ಗೌರವವಾದದ್ದು, ಅನ್ಯೂನ್ಯತೆಯನ್ನು ಕಟ್ಟುವಂಥದ್ದು, ಬಾಂಧವ್ಯನ ಕಟ್ಟುವಂಥದ್ದು, ಪ್ರೀತಿಯನ್ನು ಬೆಳೆಸುವಂಥದ್ದು, ಇಂಥವುಗಳಿಗೆ ನಾವು ಮನಸ್ಸು ಕೊಟ್ಟರೆ ನಮ್ಮ ಮನಸ್ಸು ಸುರಕ್ಷಿತವಾಗಿರ್ತದೆ. ಮನಸ್ಸು ಚೆನ್ನಾಗಿದ್ದರೆ ಖುಷಿ ಉಂಟಾಗ್ತದೆ. ಖುಷಿ ಉಂಟಾದರೆ ಕೊರೋನಾ ಗೆಲ್ತೀರಿ, ಲೋಕವನ್ನು ಗೆಲ್ತೀರಿ. ಮನಸ್ಸನ್ನು ಸುರಕ್ಷಿತವಾಗಿ ಕಾದುಕೊಳ್ಳುವ 3 atmospheres: 1 prayer, 2 vakya, 1 ಒಳ್ಳೆಯ ವಿಚಾರಗಳು, ಪವಿತ್ರಾತ್ಮಗೆ ಸಂಬಂಧಪಟ್ಟ ವಿಚಾರಗಳು. ಹಾಲೆಲೂಯ. 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಸೈತಾನನನ್ನು ಎದುರಿಸಿರಿ, ಅವನು ಬಿಟ್ಟು ಓಡಿ ಹೋಗ್ತಾನೆ ಅಂತ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಿದ್ದೀರಿ. ಸೈತಾನನ ಎದುರಿಸಲಿಕ್ಕೆ ಕರ್ತನೆ ರಕ್ತ ಮಾಂಸದಿಂದ ಮಾಡುವ ಹೋರಾಟ ಅಲ್ಲ ಕರ್ತನೆ, ನಮಗೆ ಬಹಳ ಸ್ಪಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೀರಿ ಸ್ವಾಮಿ. ಪ್ರೇಯರ್, ನಮ್ಮ ಪ್ರೇಯರ್ ಲೈಫ್ ಸೈತಾನನ ಎದುರಿಸಿ ಓಡಿಸ್ಬಿಡ್ತದೆ. ವಾಕ್ಯ ಧ್ಯಾನ ಸೈತಾನನ ಎದುರಿಸಿ ಓಡಿಸ್ಬಿಡ್ತದೆ. ಹೌದು ಸ್ವಾಮಿ, ಅದು ಮಾತ್ರ ಅಲ್ಲ, ಒಳ್ಳೆ ವಿಚಾರಗಳು, ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ನಾವು ಮಗ್ನರಾಗಿಬಿಟ್ರೆ ಸೈತಾನ ಹತ್ರನೇ ಬರೋದಿಲ್ಲ. ಹಾಲೆಲೂಯ. ನಮ್ಮೆಲ್ರಿಗೂ ಕೃಪೆ ಕೊಡಪ್ಪ, ನನಗೆ ಕೃಪೆ ಕೊಡು, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಈ ಭಾಗ್ಯ ಕೊಡು ಸ್ವಾಮಿ. ತಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಿಕ್ಕೆ, ಮನಸ್ಸು ಯಾವಾಗಲೂ ಹರ್ಷದಿಂದ ಇಟ್ಕೊಳ್ಳಿಕ್ಕೆ, ಈ ಸಂತೋಷದ ಮನರಮ್ಯದ ಔಷಧಿಯನ್ನು ಜೀವಿತದಲ್ಲಿ ಸೇವಿಸಿ ಬರುವ ಎಲ್ಲ ಇಹಲೋಕ ಸಂಬಂಧವಾದ ಎಲ್ಲ ಹೋರಾಟಗಳನ್ನು ಜಯಿಸಿ ಜಯಶೀಲರಾಗಿ ಮುಂದೆ ಸಾಗುವಂತೆ ಒಬ್ಬೊಬ್ಬರಿಗೂ ಅನುಗ್ರಹ ಕೊಡಿ. ನೀವು ಆಶೀರ್ವದಿಸಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್.
ತಂದೆಯೇ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರತಿಯೊಬ್ಬರು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇನೆ. ಈ ದಿನ ಕರ್ತನೆ ನಮ್ಮೆಲ್ಲರಿಗೂ ಮನರಮ್ಯವಾದ ದಿನ. ಹಾಲೆಲೂಯ, ನಾವು ಡಿಕ್ಲೇರ್ ಮಾಡ್ತೇವೆ ಈ ದಿನ ಮನರಮ್ಯವಾದ ದಿನ ಅಂತ ಹೇಳಿ, ಈ ದಿನ ಆರೋಗ್ಯದ ದಿನ ಅಂತ ಹೇಳಿ ಡಿಕ್ಲೇರ್ ಮಾಡ್ತೇವೆ. ಸೈತಾನ ಯಾವ ಆಯುಧವು ಟಚ್ ಮಾಡೋಕ್ಕಾಗಲ್ಲ. ಹಾಲೆಲೂಯ, ಈ ದಿನ ನಿನ್ನ ಕೃಪೆಯಿಂದ ನಾವು ಕಾಯಲ್ಪಡುವ ದಿನ. ಈ ದಿನ ನೀನು ನಮಗೆ ಸಂರಕ್ಷಣೆ ಕೊಟ್ಟು ನಡೆಸುವಂತಹ ದಿನ. ಈ ದಿನ ನಾವು ನಿನ್ನನ್ನು ಸಂತೋಷಪಡಿಸಿ ಮಹಿಮೆ ಪಡಿಸುವಂತಹ ದಿನ. ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ಇರುವಂತಹ ದಿನ ಮತ್ತು ವಾಕ್ಯದಲ್ಲಿರುವಂತಹ ದಿನ, ಪವಿತ್ರಾತ್ಮನಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡುವಂಥ ದಿನ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತೇವೆ. ನೀವು ಹಾಗೆ ನಮ್ಮನ್ನು ಆಶೀರ್ವದಿಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಪ್ರಿಯ ದೇವ ಮಕ್ಕಳೇ, ಇಂದು ರಾತ್ರಿ ಪ್ರಾರ್ಥನೆ ಇರುವುದಿಲ್ಲ. ನಾಳೆ ಗೌರ್ಮೆಂಟ್ ರಜೆ ಇದೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಚರ್ಚ್ನಲ್ಲಿ ಆತ್ಮೀಕ ಅಭಿವೃದ್ಧಿ ಶಿಬಿರ, ಸ್ಪಿರಿಚುವಲ್ ಡೆವಲಪ್ಮೆಂಟ್ ಸೆಮಿನಾರ್ ಇರುತ್ತದೆ. ಯಾರೂ ಸಹ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಭಾಗವಹಿಸಿ. ಮಕ್ಕಳಿಗೂ ಸಹ ಸಪರೇಟಾಗಿ ಕ್ಲಾಸ್ ಇರ್ತದೆ, ಅದರಿಂದ ಮಕ್ಕಳನ್ನು ಕರ್ಕೊಂಡು ಬನ್ನಿ. ಮಧ್ಯಾಹ್ನ ಊಟ, ಮಧ್ಯದಲ್ಲಿ ಸ್ನ್ಯಾಕ್ಸ್ ಎಲ್ಲವೂ ಸಹ ಏರ್ಪಾಡು ಮಾಡಿದ್ದೇವೆ. ಹೇಗಾದರೂ ನಾವು ವಾಕ್ಯದಲ್ಲಿ ಬೆಳೀಲಿಕ್ಕೆ ಈ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳೋಣ. ಗಾಡ್ ಬ್ಲೆಸ್ ಯು. ನನ್ನ ಮನವೇ, ಯಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ, ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ, ಯಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭುಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್.